ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ತಾಲೂಕು ಅಧ್ಯಕ್ಷನಾದ ನಾನು ಎಂ ಡಿ ಮೊಹಮ್ಮದ್ ಚಿಂತಕುಂಟ ಅಂತೇಳಿ ಇಂದು ಯಾದಗಿರಿ ಜಿಲ್ಲಾ ಅಧಿಕಾರಿಗಳಾದ ಡಿ ಸಿ ಮೇಡಮ್ ಅವರಿಗೆ ಭೇಟಿಯಾಗಿ ಇಂದು ರೈತರಿಗೆ ಅತಿ ಹೆಚ್ಚು ಮಳೆ ಆದ ಕಾರಣಕ್ಕಾಗಿ ರೈತರಿಗೆ ಆದಷ್ಟು ಬೆಳೆ ನಷ್ಟ ಆಗಿದೆ, ನಷ್ಟ ಆದ ಕಾರಣಕ್ಕಾಗಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಯಾದಗಿರಿ ಮತ್ತು ಗುರುಮಿಡಕಲ್ ಮತ ಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲಿ ಆದಷ್ಟು ಅತಿ ಹೆಚ್ಚು ಮಳೆ ಆದ ಕಾರಣಕ್ಕಾಗಿ ಎಲ್ಲ ಹೆಸರು ಹಾಗೂ ಉದ್ದು ತೊಗರಿ ಬೇಳೆ ಹತ್ತಿ ಇದೆಲ್ಲ ಎಲ್ಲ ನಾಶ ಆಗಿದೆ, ಎಲ್ಲದನ್ನ ಇದು ಮಾಡಿದ ನಾಶ ಆಗಿದ ಕಾರಣಕ್ಕಾಗಿ ಇಂದು ಜಿಲ್ಲಾಧಿಕಾರಿಗಳು ಎಲ್ಲ ಬೆಳೆ ಸಮೀಕ್ಷೆಯನ್ನು ಮಾಡಿ ಎಲ್ಲ ರೈತರಿಗೆ ಸೂಕ್ತವಾದ ಕಾನೂನಾತ್ಮಕವಾಗಿ ಪರಿಹಾರ ನೀಡಬೇಕಾಗಿ ಒತ್ತಾಯ ಮಾಡಿದ್ರೆ ಒತ್ತಾಯ ಮಾಡಿದ್ದೇವೆ. ಎಷ್ಟು ಬೆಳೆ ನಾಶ ಆಗಿದೆ? ಒಂದು 40% ಸುಮಾರು 100-65% ನಷ್ಟ ಆಗಿದೆ. ಅದ ಆ ಕಾರಣಕ್ಕಾಗಿ ನಾವು ಎಲ್ಲ ರೈತ ಮುಖಂಡರಾಗಿ ಎಲ್ಲ ಹಳ್ಳಿಗಳಲ್ಲಿ ನಾವು ಸಂಚರಿಸಿ ನೋಡಿದ್ದೇವೆ, ಸಮೀಕ್ಷೆ ಮಾಡಿದ್ದೀವಿ, ಎಲ್ಲ ಸಂಚರಿಸಿ ನೋಡಿದ್ದೇವೆ. ಆದ ಕಾರಣಕ್ಕಾಗಿ ಈಗ ಮನವಿಯನ್ನು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ಇದಕ್ಕೆ ತೆರಳಿ. ಈಗ ಏನು ಮಾಡ್ಬೇಕು? ಅವರು ಜಂಟಿ ಸರ್ವೆ ಮಾಡಬೇಕು, ಜಂಟಿ ಸರ್ವೆ ಮಾಡಿ ಏನದಲ್ಲ ಆದಷ್ಟು ಬೇಗ ರೈತರಿಗೆ ನಷ್ಟ ಎಷ್ಟಾಗಿದೆ ಅದನ್ನು ಸೆಕ್ಯೂರಿಟಿ 60-65 ಅದೇ ಅದನ್ನು ವರದಿ ಕೊಡ್ಬೇಕಲ್ಲ, ಅವ್ರು ಕೊಟ್ಟ ಮೇಲೆ ಪರಿಹಾರ ಪರಿಹಾರ ನೀಡಬೇಕು, ಅದನ್ನು ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ, ಮಾಡಿದ್ದೀವಿ. ಥ್ಯಾಂಕ್ ಯು.